ವಿಷಯದಲ್ಲಿ ಕೆಲವು ನಿರ್ಧಾರವನ್ನು ಕೈಗೊಂಡಿದ್ದೇವೆ ರಾಜ್ಯದ ಜನರ ಹಿತದೃಷ್ಟಿಯಿಂದ ತಗೊಂಡಿರುವಂತ ಈ ನಿರ್ಧಾರಗಳನ್ನು ಜನತೆ ಸಹಕರಿಸಿ ಈ ಕೋವಿಡ್ ಏನು ಹಳ್ಳಿ ಹಳ್ಳಿಗೆ ವಿಸ್ತರಣೆ ಆಗ್ತಾ ಇದೆ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಿದೆ ಇದೆಲ್ಲವನ್ನ ತಡೆಯೋದಕ್ಕೆ ಕೆಲವು ನಿರ್ಧಾರಗಳನ್ನು ಮಾಡಿದ್ದೇವೆ ರಾಜ್ಯದ ಜನ ಸಹಕರಿಸಬೇಕು ಅಂತ ಹೇಳಿ ಕೈ ಜೋಡಿಸಿ ನಾನು ಪ್ರಾರ್ಥನೆಯನ್ನು ಮಾಡುತ್ತೇನೆ ರಾಜ್ಯದಲ್ಲಿ ವ್ಯಾಪಕವಾಗಿ ಹರಡ್ತಾ ಇರುವಂತ ಕೊರೋನಾ ನಿಯಂತ್ರಿಸಲು ದಿನಾಂಕ 24/5/2021 ರವರೆಗೆ ರಾಜ್ಯಾದ್ಯಂತ ಕಠಿಣ ನಿರ್ಬಂಧವನ್ನು ವಿಧಿಸಲಾಗಿತ್ತು ಈ ಕಠಿಣ ನಿರ್ಬಂಧಗಳಿಂದಾಗಿ ಮತ್ತು ಸರ್ಕಾರದ ಈ ಕ್ರಮಗಳಿಗೆ ಸಾರ್ವಜನಿಕರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದರಿಂದ ರಾಜ್ಯದಲ್ಲಿ ಕೊರೋನಾ ಹರಡಿಕೆ ದಿನದಿಂದ ದಿನಕ್ಕೆ ನಿಯಂತ್ರಣಕ್ಕೆ ಬರ್ತಾ ಇದೆ ತಜ್ಞರ ಅಭಿಪ್ರಾಯವನ್ನು ಪರಿಗಣಿಸಿ ಈ ಕಠಿಣ ನಿರ್ಬಂಧಗಳನ್ನು ದಿನಾಂಕ 24/5/2021 ರಿಂದ ಮುಂದಿನ 14 ದಿನದವರೆಗೆ ಅಂದರೆ ದಿನಾಂಕ 7/6/2021 ರ ಬೆಳಗ್ಗೆ 6 ಗಂಟೆವರೆಗೆ ವಿಸ್ತರಿಸಲಾಗಿದೆ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ತಜ್ಞರ ಸಲಹೆ ಮೇರೆಗೆ ಈ ಕಠಿಣ ನಿರ್ಬಂಧಗಳನ್ನು ಮುಂದುವರಿಸಿದ್ದು ಮುಂದೆಯೂ ಸಹ ಸಾರ್ವಜನಿಕರ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ ಸಾರ್ವಜನಿಕರು ಕೋವಿಡ್ ನಿಯಮಗಳಂತೆ ಮಾಸ್ಕ್ ಧರಿಸುವಂತಹದ್ದು ಸಾಮಾಜಿಕ ಅಂತರ ಕಾಪಾಡುವಂತಹದ್ದು ಹಾಗೂ ವೈಯಕ್ತಿಕ ಸ್ವಚ್ಛತೆ ಕಡೆಗೆ ಹೆಚ್ಚಿನ ಗಮನ ಹರಿಸಿ ಹೆಚ್ಚು ಜಾಗರೂಕತೆಯಿಂದ ಇರಲು ನಾನು ವಿನಂತಿಸ್ತೇನೆ ಬಹಳ ಮುಖ್ಯವಾಗಿ ಏನು ಬ್ಲಾಕ್ ಫಂಗಸ್ ಹರಡ್ತಾ ಇದೆ ಬ್ಲಾಕ್ ಫಂಗಸ್ ರೋಗಕ್ಕೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡೋದಕ್ಕೆ ತೀರ್ಮಾನ ಮಾಡಿದ್ದೇವೆ ಸರ್ಕಾರವೇ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬರುವಂತಹ ಬ್ಲಾಕ್ ಫಂಗಸ್ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಈ ವೆಚ್ಚವನ್ನು ಭರಿಸುವಂತ ತೀರ್ಮಾನ ಮಾಡಿದ್ದೇವೆ ಇದೊಂದು ಸಾಮಾನ್ಯ ಜನ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಣ ಖರ್ಚಾಗುತ್ತೆ ಕೊಡುವಂತ ಶಕ್ತಿ ಇಲ್ಲ ಅಂತೇಳಿ ಈ ತೀರ್ಮಾನ ಕೈಗೊಂಡಿದ್ದೇವೆ ಅದಕ್ಕೆ ನಿಮ್ಮೆಲ್ಲರ ಮಾಧ್ಯಮದ ಸ್ನೇಹಿತರ ಸಹಕಾರ ಬೇಕು ಅಂತ ವಿನಂತಿ ಮಾಡಿ ನನ್ನ ಮಾತನ್ನು ಈಗ ಇರೋ ನಿಯಮಗಳ ಜಾರಿನಾ ಸರ್ ಈಗ ಮಾರ್ಗಸೂಚಿ ಏನಿದೆ ಅದೇ ಜಾರಿನಾ ಈಗ ಏನು ಮಾರ್ಗಸೂಚಿ ಇದೆ ಅದೇ ಅನ್ವಯ ಮಾರ್ಗಸೂಚಿಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅದರಲ್ಲಿ ಏನೂ ಬದಲಾವಣೆ ಇಲ್ಲ ಅದೇ ಮಾರ್ಗಸೂಚಿ ಮುಂದುವರಿಯುತ್ತೆ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಕಟ್ಟುನಿಟ್ಟಾಗಿ ಇನ್ನು ಮುಂದೆ ವಿಶೇಷವಾಗಿ ಬೆಂಗಳೂರಲ್ಲಿ 10 ಗಂಟೆ ಆದರೂ ತಿರುಗ್ತಾ ಇದ್ದಾರೆ ಇದರಿಂದ ಅದು ಬಹಳ ತೊಂದರೆ ಆಗ್ತಿದೆ ಬೆಂಗಳೂರು ಇರ್ಬೋದು ಅಥವಾ ಬೆಂಗಳೂರು ಸುತ್ತಮುತ್ತ ಗ್ರಾಮಗಳಿರ್ಬೋದು ಅಥವಾ ಬೇರೆ ಬೇರೆ ನಗರಗಳಲ್ಲಿರ್ಬೋದು ಇದೇ ಪರಿಸ್ಥಿತಿ ಮುಂದುವರೆದಿದೆ ಆದರೆ ಪೊಲೀಸ್ ಇಲಾಖೆಗೆ ಸೂಚನೆ ಕೊಟ್ಟಿದ್ದೇವೆ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಮಾತ್ರ ಜನ ಅಂದರೆ 9:30ಗೆ ಮನೆಗೆ ವಾಪಸ್ ಹೊರಡೋದು ಶುರು ಮಾಡಬೇಕು ಅವರು 10 ಗಂಟೆ ಆದರೂ ತಿರುಗ್ತಾ ಇದ್ದಾರೆ ನಾವು ಬಿಗಿಯಾದ ಕ್ರಮವನ್ನು ತಗೊಳ್ಳೋದು ಅನಿವಾರ್ಯ ಆಗುತ್ತೆ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ನಾವು ವಿನಂತಿಯನ್ನು ಮಾಡ್ತೇವೆ